ನಮಸ್ಕಾರ ಫ್ರೆಂಡ್ಸ್ ನಾನು ಎ ಬಿ ಕಡಪಟಿ ಈಗ ತೆಗೆದುಕೊಂಡಿರ್ತಕ್ಕಂತಹ ವಿಷಯ ಯಾವುದು ಅಂತಂದರೆ ಸ್ವತ್ತು ಹಸ್ತಾಂತರಣ ಅಧಿನಿಯಮ ಹದಿನೆಂಟುನೂರ ಎಂಬತ್ತೆರಡು ಸ್ವತ್ತು ಹಸ್ತಾಂತರಣ ಅಧಿನಿಯಮದಲ್ಲಿ ನಿಹಿತ ಹಿತಾಸಕ್ತಿಗಳು ಮತ್ತು ಅವಲಂಬಿತ ಹಿತಾಸಕ್ತಿಗಳ ನಡುವಿನ ವ್ಯತ್ಯಾಸದ ಬಗ್ಗೆ ಈಗ ನಾವು ಚರ್ಚೆ ಮಾಡೋಣ ಅದೇ ರೀತಿಯಾಗಿ ನಿಹಿತ ಹಿತಾಸಕ್ತಿ ಎಂದರೇನು ಅಂತ ಪ್ರಶ್ನೆ ಬರ್ತದೆ ಇದು ಸ್ವತ್ತು ಹಸ್ತಾಂತರ ಅಧಿನಿಯಮ ಹದಿನೆಂಟುನೂರ ಎಂಬತ್ತೆರಡರ ಕಲಂ ಹತ್ತೊಂಬತ್ತರಲ್ಲಿ ಹೇಳ್ತದೆ ನಿಹಿತ ಹಿತಾಶಕ್ತಿ ಅಂದರೆ ಏನು ಅಂತಂದರೆ ಒಂದು ಸ್ವತ್ತಿನ ಕುರಿತಾದ ಹಸ್ತಾಂತರವು ತತ್ಕ್ಷಣದಿಂದಲೇ ಕಾರ್ಯರೂಪಕ್ಕೆ ಬರುವಂಥದ್ದಿರುವುದು ಏನಾಗಿರ್ತದ ಅಂತಂದರೆ ನಿಹಿತ ಹಿತಾಶಕ್ತಿ ಆಗಿರ್ತದ ಅಂತ ನಾವು ನೋಡ್ಬೋದು ಅಂದರೆ ಯಾವುದೇ ಒಂದು ಸ್ವತ್ತಿನ ಕುರಿತಾದ ಹಸ್ತಾಂತರನ ಏನಾಗಿರ್ತದ ಅಂತಂದರೆ ತತ್ಕ್ಷಣದಲ್ಲಿ ಕಾರ್ಯರೂಪಕ್ಕೆ ಬರ್ತಿರ್ತದೆ ಯಾವ ರೀತಿ ಅಂತಂದರೆ ಎ ಅನ್ನೋನು ಬಿ ಅನ್ನೋವನು ಮಗಾಗಿರ್ತಾನೆ ಬಿ ಯು ಮರಣ ಹೊಂದುವ ಸಂದರ್ಭದಲ್ಲಿ ಮರಣಶಾಸ್ತ್ರದಲ್ಲೇ ಮರಣ ಶಾಸನದಲ್ಲಿ ಏನು ಹೇಳ್ತಾನೆ ಅಂತಂದರೆ ನನ್ನ ಸಂಪೂರ್ಣ ಆಸ್ತಿಯು ಹೇಗೆ ಸೇರ್ಬೇಕಂತ ಹೇಳಿರ್ತಾನೆ ಅದೇನಾಗ್ತದೆ ಅಂತಂದರೆ ನಿಹಿತ ಹಿತಾಶಕ್ತಿ ಆಗಿರ್ತದ ಅಂತ ನಾವು ನೋಡ್ಬೋದು ಯಾವ ರೀತಿ ಅಂತಂದರೆ ಇಲ್ಲಿ ಉತ್ತರಾಧಿಕಾರಿಗಳ ಸ್ವತ್ತಾಗಿರ್ತದೆ ಅದೇ ರೀತಿಯಾಗಿ ಮರಣಶಾಸ್ತ್ರದ ಕೂಲಪ್ಪು ಕೂಡ ಪಡೆಯಬಹುದಾಗಿರ್ತದ ಅದೇ ರೀತಿಯಾಗಿ ಇದು ಅನುವಂಶ್ಯಕವಾಗಿರ್ತದ ಅದೇ ರೀತಿಯಾಗಿ ಇಲ್ಲಿ ತಾತ್ಕಾಲದಲ್ಲಿ ಹಕ್ಕು ಲಭ್ಯವಾಗಿರ್ತದೆ ಅದೇ ರೀತಿಯಾಗಿ ಇದು ತತ್ಕ್ಷಣದಲ್ಲಿ ಜಾರಿ ರೂಪಕ್ಕೆ ಬರತಕ್ಕಂತಹ ಆಗಿರುತ್ತದೆ ಅಂತ ನಾವು ನೋಡ್ಬೋದು ಹಾಗಾದರೆ ಘಟನಾವಲಂಬಿ ಹಿತಾಸಕ್ತಿ ನೋಡುವುದಾದರೆ ಘಟನಾವಲಂಬಿ ಹಿತಾಸಕ್ತಿ ಎತ್ತಂದರೆ ಇದು ಸ್ವತ್ತು ಹಸ್ತಾಂತರಣ ಅಧಿನಿಯಮ ಹದಿನೆಂಟುನೂರ ಎಂಬತ್ತು ಎರಡರಲ್ಲಿ ಕಲಂಬ್ ಇಪ್ಪತ್ತೊಂದರಲ್ಲಿ ಹೇಳ್ತದೆ ಘಟನಾವಲಂಬಿ ಹಿತಾಸಕ್ತಿ ಯಾವ ರೀತಿ ಇರ್ತದೋ ಅಂತಂದರೆ ಷರತ್ತನ್ನು ಅನ್ನ ಓದ್ಕೊಂಡಿರ್ತದೆ ಹಾಗಾದರೆ ಘಟನಾವಲಂಬಿ ಹಿತಾಸಕ್ತಿ ಎಂದರೇನು ಅಂತ ನೋಡೋದಾದರೆ ಘಟನಾವಲಂಬಿ ಹಿತಾಶಕ್ತಿ ಅಂದರೆ ನೋಡುವುದಾದರೆ ಯಾವುದೇ ಒಂದು ನಿರ್ದಿಷ್ಟ ಘಟನೆಯು ಘಟಿಸುವುದರ ಮೂಲಕ ಅಥವಾ ಘಟಿಸದೇ ಇರುವುದರ ಮೂಲಕ ಅಂತಹ ಸ್ವತ್ತು ಆ ವ್ಯಕ್ತಿಯಲ್ಲಿ ನಿಹಿತವಾಗಿರ್ತದ ಅಂತ ಹೇಳ್ತದೆ ಅಂದರೆ ಎ ಎನ್ನುವನು ಬಿ ಎನ್ನುವನಿಗೆ ಕರಾರು ಮಾಡಿರ್ತಾನೆ ಅಂದರೆ ಶರತನ ಹಾಕಿರ್ತಾನೆ ನೀನು ಹದಿನೆಂಟು ವರ್ಷ ಆದ ನಂತರ ಸಿ ಎನ್ನುವುದನ್ನು ಆದರೆ ನಿನಗೆ ಸಂಪೂರ್ಣವಾದ ಈ ಆಸ್ತಿ ದೊರೆತದೆ ಅಂತಂದರೆ ಅಂತ ಶರತ್ ಹಾಕಿರ್ತಾನೆ ಅವನು ಹದಿನೆಂಟು ವರ್ಷ ಆದ ನಂತರ ಸಿ ಎನ್ನುವುದನ್ನು ಮದುವೆ ಆದರೆ ಏನಾಗ್ತದ ಅಂತಂದರೆ ಘಟನಾವಲಂಬಿ ಹಿತಾಸಕ್ತಿ ಬರ್ತದ ಅಂತೇಳಿ ನಾವು ನೋಡ್ಬೋದು ಹಾಗಾದರೆ ಘಟನಾವಲಂಬಿ ಹಿತಾಸಕ್ತಿ ಯಾವ ರೀತಿ ಇರ್ತದ ಅಂತಂದರೆ ಇದು ಘಟನೆಯ ಮೇಲೆ ಆಧರಿಸಿರ್ತದ ಅದೇ ರೀತಿಯಾಗಿ ಇಲ್ಲಿ ಉತ್ತರಾಧಿಕಾರಿ ಪಡಿತಕ್ಕಂಥ ಇರೋದಿಲ್ಲ ಅದೇ ರೀತಿಯಾಗಿ ಇಲ್ಲಿ ಏನಾಗಿರ್ತದ ಅಂತಂದರೆ ಸಂಪೂರ್ಣವಾದ ಶರ್ತಗಳನ್ನು ಒದಗೊಂಡಿರ್ತದ ಅದೇ ರೀತಿಯಾಗಿ ಇಲ್ಲಿ ತಾತ್ಕಾಲಿಕವಾಗಿ ಹಕ್ಕು ಲಭ್ಯವಿರುವುದಿಲ್ಲ ಅಂತೇಳಿ ನಾವು ನೋಡ್ಬೋದು ಹಾಗಾದರೆ ನಿಹಿತ ಹಿತಾಸಕ್ತಿ ಮತ್ತು ಘಟನಾವಲಂಬಿ ಹಿತಾಸಕ್ತಿಗಳ ನಡುವಿನ ವ್ಯತ್ಯಾಸ ನೋಡುವುದಾದರೆ ಮೊದಲೇದಾಗಿ ನಿಹಿತ ಹಿತಾಸಕ್ತಿಗಳ ಬಗ್ಗೆ ನಾವು ನೋಡೋಣ ನಿಹಿತ ಹಿತಶಕ್ತಿಯು ಒಂದೇ ಪಾಯಿಂಟ್ ನೋಡುವುದಾದರೆ ಇದು ಕಲಂ ಹತ್ತೊಂಬತ್ತರಲ್ಲಿ ಬರ್ತದೆ ಸ್ವತ್ತು ಹಸ್ತಾಂತರ ಇದಿನಿಯಮ ಹದಿನೆಂಟುನೂರ ಎಂಬತ್ತೆರಡರ ಕಲಂ ಹತ್ತೊಂಬತ್ತರಲ್ಲಿ ಬರ್ತದೆ ಅದೇ ರೀತಿಯಾಗಿ ನಿಹಿತ ಹಿತಾಸಕ್ತಿಯಲ್ಲಿ ಎರಡನೇದಾಗಿ ನೋಡಬೇಕಂತಂದರೆ ಸ್ವತ್ತು ತತ್ಕ್ಷಣದಲ್ಲಿ ನಿಹಿತವಾಗಿರ್ತದ ಅಂತ ನಾವು ನೋಡ್ಬೋದು ಅದೇ ರೀತಿಯಾಗಿ ಮೂರನೇದಾಗಿ ನಿಹಿತ ಹಿತಾಸಕ್ತಿಯಲ್ಲಿ ನೋಡಬಹುದಾದರೆ ಉತ್ತರಾಧಿಕಾರಿಗಳು ಸ್ವತ್ತನ್ನು ಪಡೆಯಬಹುದು ಅಂತ ಹೇಳ್ತದ ಅದೇ ರೀತಿಯಾಗಿ ನಿಹಿತ ಹಿತಾಸಕ್ತಿಯಲ್ಲಿ ನಾಲ್ಕನೇದಾಗಿ ಷರತ್ತನ್ನು ಅಂತಂದರೆ ಷರತ್ತನ್ನು ಒದಗೊಂಡಿರ್ತದ ಅಂತ ನಾವು ನೋಡ್ಕೊಂಡು ಅದೇ ರೀತಿಯಾಗಿ ಐದನೇದಾಗಿ ನೋಡಬೇಕತ್ತಂದರೆ ಅನುವಂಶಿಕವಾಗಿರ್ತದ ಅಂತ ನಾವು ನೋಡ್ಬೋದು ಅದೇ ರೀತಿಯಾಗಿ ನಿಹಿತ ಹಿತಾಸಕ್ತಿಯಲ್ಲಿ ಆರನೇದಾಗಿ ನೋಡಬೇಕತ್ತಂದರೆ ನಿಹಿತ ಹಿತಾಸಕ್ತಿಯು ತಾತ್ಕಾಲಿಕ ಹಕ್ಕು ತಾತ್ಕಾಲಿಕ ಹಕ್ಕು ಲಭ್ಯವಿರುತ್ತದೆ ಅಂತೇ ನಾವು ನೋಡ್ಬೋದು ಅದೇ ರೀತಿಯಾಗಿ ಘಟನಾವಲಂಬಿ ಆಸಕ್ತಿ ಬಗ್ಗೆ ನೋಡೋದಾದರೆ ಮೊದಲನೇದಾಗಿ ತೆಗೆದುಕೊಂಡ್ರೆ ಘಟನಾವಲಂಬಿ ಹಿತಾಸಕ್ತಿಯು ಕಲಂ ಇಪ್ಪತ್ತೊಂದರಲ್ಲಿ ಬರ್ತದೆ ಅದೇ ರೀತಿಯಾಗಿ ಎರಡನೇದಾಗಿ ತೆಗೆದುಕೊಂಡ್ರೆ ಘಟನಾವಲಂಬಿ ಹಿತಾಸಕ್ತಿಯು ಘಟನೆ ಘಟಿಸುವಿಕೆ ಮೇಲೆ ಆಧರಿಸಿರ್ತದ ಅಂತ ನಾವು ನೋಡ್ಬೋದು ಅದೇ ರೀತಿಯಾಗಿ ಮೂರನೇದಾಗಿ ತೆಗೆದುಕೊಂಡ್ರೆ ಘಟನಾವಲಂಬಿ ಹಿತಾಸಕ್ತಿಯು ಉತ್ತರಾಧಿಕಾರಿಗಳು ಪಡೆಯಲು ಬರುವುದಿಲ್ಲ ಅಂತ ನಾವು ನೋಡ್ಬೋದು ಅದೇ ರೀತಿಯಾಗಿ ಐದನೇದಾಗಿ ತೆಗೆದುಕೊಂಡರೆ ಅನುವಂಶಿಕವಾಗಿರುವುದಿಲ್ಲ ಅಂತ ನಾವು ನೋಡ್ಬೋದು ಅದೇ ರೀತಿಯಾಗಿ ಆರನೇದಾಗಿ ತೆಗೆದುಕೊಂಡರೆ ತಾತ್ಕಾಲಿಕ ಹಕ್ಕು ಲಭ್ಯವಿಲ್ಲ ಅಂತ ನಾವು ಘಟನಾವಲಂಬಿ ಆಸಕ್ತಿಯಲ್ಲಿ ನೋಡಬಹುದು ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾಯಿರ್ತೀನಿ ಆದ ಕಾರಣ ಎಲ್ಲರೂ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಶೇರ್ ಮಾಡಿ ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ಈಗಾಗಲೇ ಹಲವಾರು ವಿಡಿಯೋಗಳನ್ನು ಮಾಡಿದ್ದೇನೆ ಅದರಲ್ಲಿ ಯಾರಿಗಾದರೂ ಏನಾದರೂ ಸಮಸ್ಯೆಗಳಿದ್ದರೆ ನನ್ನನ್ನು ಸಂಪರ್ಕಿಸಿ ಹಾಗೂ ನನ್ನ ವಿಡಿಯೋ ಇಷ್ಟ ಆದರೆ ಯಾರಾದರೂ ನನಗೆ ದೇಣಿಗೆಯನ್ನು ಕೊಡಬೇಕಂತ ಆಗಿ ಅನಿಸಿದರೆ ನನ್ನ ಫೋನ್ಪೇ ನಂಬರ್ ಇರ್ತದ ತಾವೆಲ್ಲರೂ ಕೂಡ ನನಗೆ ದೇಣಿಗೆಯನ್ನು ಕೊಟ್ಟು ಸಹಕರಿಸಬೇಕಾಗಿ ವಿನಂತಿಯನ್ನು ಕೇಳ್ತೇನೆ ಧನ್ಯವಾದಗಳು